ಕಾಂಗ್ರೆಸ್ ಅಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು. ಭಾರತೀಯ ಜನತಾ ಪಾರ್ಟಿಯ ಕೆಲವು ನಾಯಕರನ್ನ ಗುರಿಯಾಗಿಸಿಕೊಂಡು ಯಾವ ಕನಕಪುರದ ಬಂಡೆಯನ್ನು ಲೂಟಿ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರು ಹಗರಣದಲ್ಲಿ ಸ್ವತಃ ಜೈಲಿಗೆ ಹೋಗಿ ಬಂದಂಥವ್ರು. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನಮ್ಮ ಸಚಿವರುಗಳ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಈಶ್ವರಪ್ಪನವರ ಮೇಲೆ ವಿನಾಕಾರಣ ಆರೋಪ ಮಾಡಿಸಿ ಗುತ್ತಿಗೆದಾರರಿಂದ ಪತ್ರ ಬರೆಸಿ ಸಂತೋಷ್ ಪಾಟೀಲ್ ಸಾವಿಗೂ ಈಶ್ವರಪ್ಪನ ಸಂಬಂಧ ಇಲ್ಲ. ಈಶ್ವರಪ್ಪನ ಸ್ವತಃ ಅವರೇ ರಾಜೀನಾಮೆ ಕೊಟ್ಟರು ಮತ್ತು ಡಿ ಕೆ ಶಿವಕುಮಾರ್ ಸಹೋದರ ಸುರೇಶ್ ಮತ್ತು ಅಶ್ವಥ್ನ ಮಧ್ಯೆ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಒಂದು ರೀತಿ ಗುಂಡಾಗಳಂತೆ ಅಶ್ವಥ್ನ ಮೇಲೆ ಯಾವ ರೀತಿ ಗಲಾಟೆ ಮಾಡಿದ್ದು ನಾಳೆ ಜನ ಮಾಧ್ಯಮದೆಲ್ಲ ವೀಕ್ಷಣೆ ಮಾಡಿದೆ. ಯಾರು ಡಿ ಕೆ ಶಿವಕುಮಾರ್ ಕುಟುಂಬದ ಬಗ್ಗೆ ಮಾತಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿಕೊಟ್ಟರೆ ಸ್ವತಃ ಭ್ರಷ್ಟಾಚಾರ ಮಾಡಿದ್ದೀವು. ಇದರಲ್ಲಿ ಅಶ್ವಥ್ನ ಪಾತ್ರ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಪಾರ್ಟಿಯ ಯಾವುದೇ ಸಚಿವರು ರಾಜೀನಾಮೆ ಕೇಳ್ತಕ್ಕಂಥ ನೈತಿಕ ಹಕ್ಕು ನಿಮಗಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 500 PSI ಪೋಸ್ಟ್ಗಳನ್ನ ಕಾಲ್ ಮಾಡಿದ್ರು. ಆ ಸಂದರ್ಭದಲ್ಲಿ ADGP ಮಧುಕರ್ ಸ್ವತಃ ಅವರು ರಜವನ್ನು ಹಾಕೋದು ಇವೆಲ್ಲ ಗೊತ್ತಿಲ್ಲ ನಾಡಿನ ಜನರಿಗೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ ಸರ್ಕಾರ ಪಾರದರ್ಶಕವಾಗಿ ಯಾರು ಆರೋಪಿಗಳಿದ್ರು ಅವರನ್ನು ಈಗಾಗಲೇ ದಿವ್ಯಾಗರಿಗಿರ್ಬೋದು ಮತ್ತು ಯಾರೇ ಇರ್ಬೋದು ನಿರ್ದಾಕ್ಷಿಣ್ಯವಾಗಿ ಬಂಧಿಸಿದರೆ ಇವತ್ತು ಅಶ್ವಥ್ನಾರಾಯಣ ರಾಜೀನಾಮೆ ಕೊಟ್ಟಕ್ಕಂಥ ಪ್ರಶ್ನೆನೇ ಇಲ್ಲ. ಯಾಕೆ ರಾಜೀನಾಮೆ ಕೊಡಬೇಕು? ನಿಮ್ಮ ಸಹೋದರ ಮೇಲೆ ಅಲ್ಲಿ ಗಲಾಟೆಗೆ ರಾಜೀನಾಮೆ ಕೊಡಬೇಕಾ? ಸ್ವತಃ KPSC ನೇಮಕದಲ್ಲಿ ಹಣವನ್ನು ಕೊಟ್ಟಿದ್ರು 25 ಲಕ್ಷ, ಅವ್ರ ಮೇಲೆ ಗುಂಡಾಗಿರಿ ಮಾಡಿಲ್ವಾ? ಇದೆಲ್ಲ ಮಾಧ್ಯಮದಲ್ಲಿ ವರದಿಯಾಗಿಲ್ವಾ? ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಅವ್ರು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇಬ್ಬರ ಮಧ್ಯೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಜಾಟಾಪಡಿ ನಡೆದೇ ಇತ್ತು. ಸಿದ್ದರಾಮಯ್ಯನವರು ಹೊರಗಡೆ ಹಾಕೋದು ಸಜ್ಜುಗಳು ಹಾಕಿದರೆ ಸಿದ್ದರಾಮಯ್ಯ ಅರ್ಥ ಮಾಡಿಕೊಳ್ಳಬೇಕು. ನೀವು ಬಲಿಪಶುವಾಗ್ತೀರಿ, ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟರೆ ನೀವು ಬಲಿಪಶುವಾಗ್ತೀರಿ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಚಿವರು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಮೊದಲು ನೀವು ಆತ್ಮಾಲೋಚನೆ ಮಾಡಿಕೊಳ್ಳ್ರಿ, ನಿಮ್ಮ ತಟ್ಟೆಯಲ್ಲಿ ಹೆಗ್ಗಳ ಬಿದ್ದೆ ನೋಡ್ಕೊಳ್ರಿ. ನಮ್ಮ ಸಚಿವರ ಬಗ್ಗೆ ಏನು ಮಾತಾಡ್ತೀರಿ ನೀವು ಅಂತ ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು.